ನೇಚರ್ ಇಟ್ ಸೆಲ್ಫ್ ಅ ಗ್ರೇಟ್ ಫಿಸಿಷಿಯನ್ ಎಂಬ ಮಾತು ಎಷ್ಟು ಸತ್ಯ ಅಲ್ವಾ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶನ್ನು ಡೈರೀಸ್. ನಾನಾಗ ಹೇಳ್ದಾಗೆ ನೇಚರೇ ತುಂಬ ಗ್ರೇಟ್ ಫಿಸಿಷಿಯನ್, ಯಾಕಂದರೆ ನೇಚರಲ್ಲಿ ಇರುವಂಥ ಗಿಡ ಮೂಲಿಕೆಗಳು ಅದರದ್ದೇ ಆದ ಮೆಡಿಸಿನಲ್ ಪ್ರಾಪರ್ಟಿಯನ್ನು ಹೊಂದಿರ್ತದೆ, ವಿಚ್ ಈಸ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್. ನಾನು ಇವತ್ತು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ತುಳಸಿ ಕಷಾಯ, ಬಿಕಾಸ್ ರೈನಿ ಸೀಸನ್, ಸೀಸನ್ ಆಫ್ ಫೀವರ್, ಡಿಸಿನೆಸ್, ನನಗೂ ಹಾಗೇ ಆಗ್ತಾ ಇತ್ತು. ಸ್ವಲ್ಪ ಥ್ರೋಟ್ ಪೇಯ್ನ್, ಸ್ವಲ್ಪ ಇನ್ಫೆಕ್ಷನ್ ಕೈಂಡ್ ಆಫ್ ಆಗ್ತಿತ್ತು ಥ್ರೋಟಲ್ಲಿ. ಸೊ ನಾನು ತುಳಸಿ ಕಷಾಯ ಮಾಡಿದೆ. ಹೇಗೆ ಮಾಡಿದೆ ಅಂತ ನಿಮ್ಗೆ ಹೇಳ್ತೇನೆ. ಎರಡು ಗ್ಲಾಸ್ ವಾಟರ್ ಇಡೋಣ, ಆನಂತರ ಇದಕ್ಕೆ ತುಳಸಿ ಹಾಕಬೇಕು. ತುಳಸಿ ಹ್ಯಾಸ್ ಅನ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ವೈರಲ್ ಪ್ರಾಪರ್ಟೀಸ್ ಇರುವ ಕಾರಣ ಇದು ನಮ್ಮ ಫೀವರನ್ನು ರೆಡ್ಯೂಸ್ ಮಾಡ್ತದೆ, ಬಾಡಿಯಲ್ಲಿರುವ ಸ್ಟ್ರೆಸ್ಸನ್ನು ರಿಲೀವ್ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದುಬಿಟ್ಟು ಪೆಪ್ಪರ್. ಪೆಪ್ಪರ್ ತುಂಬಾ ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥ ಒಂದು ಆಯುರ್ವೇದಿಕ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಇದು ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಅಥವಾ ರೆಸ್ಪಿರೇಟ್ರಿ ಲೈಕ್ ಕಫ ಏನಾದರೂ ಇದ್ದರೆ ಅದಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಈವನ್ ಕಾರ್ಡಮಮ್ ಕೂಡ ರೆಸ್ಪಿರೇಟ್ರಿ ಟ್ರ್ಯಾಕ್ ರಿಲೇಟೆಡ್ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಇಟ್ ವಿಲ್ ರಿಲೀವ್ ನಮಗೆ ಕಫ ಏನಾದರೂ ಇದ್ದರೆ. ಆ್ಯಂಡ್ ನಾನು ಸ್ವಲ್ಪ ಓಮನು ಹಾಕ್ತಾ ಇದ್ದೇನೆ, ಇದಕ್ಕೆ ಜಿಂಜರ್ ಕೂಡ ಸ್ವಲ್ಪ ಹಾಕಿ, ಆ್ಯಂಡ್ ದೆನ್ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಆರ್ಗ್ಯಾನಿಕ್ ಆರ್ ನಾರ್ಮಲ್ ಬೆಲ್ಲ ಹಾಕಿ 2 ಗ್ಲಾಸಸ್ ವಾಟರನ್ನು 1 ಗ್ಲಾಸ್ ಬರುವ ಹಾಗೆ ಕುದಿಸಿ. ಆ ನಂತರ ತುಳಸಿ ಕಷಾಯ ಇಸ್ ರೆಡಿ ಟು ಡ್ರಿಂಕ್, ವಿಚ್ ಹ್ಯಾಸ್ ಅ ವೆರಿ ಗುಡ್ ಪ್ರಾಪರ್ಟೀಸ್. ರೈನಿ ಸೀಸನಲ್ಲಿ ನಿಮ್ಗಿಲ್ಲದಿದ್ದರೂ ಪ್ರಾಬ್ಲಮ್, ಜ್ವರ ಏನಿಲ್ಲದಿದ್ದರೆ ಯು ಕ್ಯಾನ್ ಡ್ರಿಂಕ್ ದಿಸ್. ದಿಸ್ ಇಸ್ ವೆರಿ ಹೆಲ್ದಿ. ಫೋಟೋ ಶೂಟ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ತುಂಬಾ ಚೆನ್ನಾಗಿ ರೆಡಿಯಾಗಿ, ಇಟ್ ಮೈಟ್ ಬಿ ಟ್ರೆಡಿಷನ್, ವೆಸ್ಟರ್ನ್, ಏನಾದರೂ ತುಂಬಾ ರೆಡಿಯಾಗಿ ಹುಡುಗಿಯರಿಗೆ ಫೋಟೋಸ್ ತೆಗೆದಂದರೆ ಈಗಂತೂ ಕ್ರೇಜ್ ಆಗಿಬಿಟ್ಟಿದೆ. ನನಗೂ ಇಷ್ಟ ಅದು. ಸೊ ಆಗ ಟೈಮಲ್ಲಿ ನಾನು ಫ್ರೀ ಇದ್ದೆ, ನಾನು ಫೋಟೋ ತೆಗಿಬೇಕಂತಲೂ ಅನಿಸ್ತಾ ಇತ್ತು. ಸೊ ಆ ಟೈಮಲ್ಲೇ ನಾನು ಐ ಸಾ ದಟ್ ಝರಿ ಕಲ್ಚರ್ ಪೇಜ್ ನಾನು ಫಾಲೋ ಮಾಡ್ತಿದ್ದೆ. ಅಲ್ಲಿದೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು, ಫೇಸ್ ಆಫ್ ಝರಿ 2023 ಅಂತ. ಆಬ್ವಿಯಸ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕಂತ ತುಂಬಾ ಇಂಟ್ರೆಸ್ಟ್ ಬಂತು ನನಗೆ. ಪಾರ್ಟಿಸಿಪೇಷನ್ ಮಾಡಬೇಕು, ಹೌದು. ವಿನ್ನಿಂಗ್ ಆರ್ ಲೂಸಿಂಗ್ ಇಸ್ ನೆಕ್ಸ್ಟ್. ಪಾರ್ಟಿಸಿಪೇಷನ್ ನಾವು ಕೊಡುವಾಗ ನಮ್ಮ ಎಫರ್ಟ್ ಹಾಕಿರಬೇಕು, ನಮ್ಮ ಅಪಿಯರೆನ್ಸ್ ಚೆನ್ನಾಗಿರಬೇಕು, ನಮ್ಮ ಲುಕ್ಸ್ ಚೆನ್ನಾಗಿರಬೇಕು, ಪೀಪಲ್ ಓ ಓಕೆ ಇವಳು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳುವ ಮಟ್ಟಿಗಿರಬೇಕು. ಸೊ ಆಗ ನನಗೆ ನೆನಪಾದದ್ದು, ನಮ್ಮದು ವೈಷ್ಣವಿ ಬ್ಯೂಟಿ ಪಾರ್ಲರ್ ಮುಡಿಪುವಲ್ಲಿದೆ. ಸೊ ಸೌಮ್ಯ ಮ್ಯಾಮ್ ಇದನ್ನು ನೋಡ್ಕೊಳ್ಳೋದು, ಶೀ ಈಸ್ ಅ ವಂಡರ್ಫುಲ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ನನ್ನ ಇಷ್ಟು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು, ನಾನು ಇಮ್ಯಾಜಿನೇಷನ್ ಮಾಡೋದ್ಗಿಂತ ಮೇಲೇ, ಎಕ್ಸ್ಪೆಕ್ಟೇಷನ್ ಲೆವೆಲ್ಗಿಂತ ಮೇಲೇ ಮೇಕಪ್ ಮಾಡಿದ್ರು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನಿಮಗೂ ಇವರು ಬ್ರೈಡಲ್ ಮೇಕಪ್ ಆರ್ ಎನಿ ಬೇಸಿಕ್ ಮೇಕಪ್ ಟಿಲ್ ಬ್ರೈಡಲ್ ಮೇಕಪ್ ಮಾಡ್ತಾರೆ, ಯು ಕ್ಯಾನ್ ಗೋ ದೇರ್. ಆ್ಯಂಡ್ ಅಲ್ಲಿನ ಸ್ಟಾಫ್ಸ್ ಅಂತೂ ತುಂಬಾ ಕ್ಯೂಟಾಗಿ ತುಂಬಾ ಸಪೋರ್ಟಿವ್ ಆಗಿದ್ರು. ನಂದು ಫಸ್ಟ್ ಟೈಮ್ ಇದ್ದದ್ದು, ಐ ವಾಸ್ ವೆರಿ ನರ್ವಸ್ ಆಲ್ಸೋ, ಹೇ ಕಾಂತೇನಪ್ಪ ಮೇಕಪ್ ಓವರ್ ಆಯ್ತಾ ಏನಿದು ಹಾಗೆ. ಬಟ್ ದೇ ವೆರ್ ವೆರಿ ಗುಡ್, ದೇ ವೆರ್ ವೆರಿ ಕೂಲ್. ಆ್ಯಂಡ್ ನಾನು ತುಂಬ ಸಪೋರ್ಟ್ ಮಾಡ್ತಿದ್ರು, ಇಲ್ಲ ಚೆನ್ನಾಗಿ ಕಾಣ್ತಿದ್ದೀರಾ, ಯಾಕೆ ನರ್ವಸ್ ಆಗ್ತಿದ್ದೀರಾ ಅಂತ. ಆ್ಯಂಡ್ ಎನಿ ಪ್ರಾಬ್ಲಮ್ಸ್ ಫೋಟೋಶೂಟಲ್ಲಿ ಆಗುವಾಗ ಅವ್ರು ಬಂದು ಟಚಪ್ ಆರ್ ಎನಿ ಸಾರಿ ಪ್ರಾಪರ್ ಅವರೆಲ್ಲ ಮಾಡ್ತಿದ್ರು, ವಿಚ್ ವಾಸ್ ಐ ಲವ್ಡ್ ಇಟ್. ಆ್ಯಂಡ್ ಫೋಟೋಗ್ರಾಫರ್ ಬಂದುಬಿಟ್ಟು ಮರ್ಕಮೆ ಫೋಟೋಗ್ರಾಫಿ, ಹಿ ಈಸ್ ಆಲ್ಸೋ ನಮಗೆ ಗೊತ್ತಿರುವ ಫ್ರೆಂಡ್ಗೆ ಗೊತ್ತಿರುವಂಥ ಫ್ರೆಂಡೇ. ಆ್ಯಂಡ್ ಹಿ ಆಲ್ಸೋ ಎಗ್ರೀಡ್ ಫಾರ್ ದ ಫೋಟೋಗ್ರಾಫಿ. ಆ್ಯಂಡ್ ಫೋಟೋಗ್ರಾಫ್ಸ್ ಅದು ತುಂಬಾ ಚೆನ್ನಾಗಿ ಬಂದಿದೆ. ಫೋಟೋಸ್ ನಿಮಗೆ ನೋಡಬೇಕಿದ್ರೆ ಇನ್ಸ್ಟಾಗ್ರಾಮ್ ದೇವಿಶಾ ಶನ್ನು ಅಂತ ಫಾಲೋ ಮಾಡಿ, ನಿಮಗೆ ನನ್ನ ಅಪ್ಡೇಟ್ಸ್, ನನ್ನ ರೀಲ್ಸ್ ಏನು ಮಾಡೋದೆಲ್ಲ ನಿಮಗೆ ನೋಡ್ಬೋದು. ಸೊ ಯು ಕ್ಯಾನ್ ಗೋ ದೇರ್. ಆ್ಯಂಡ್ ಮರ್ಕಮೆ ಫೋಟೋಗ್ರಾಫಿ ಪೇಜು ಫಾಲೋ ಮಾಡಿ, ಇಟ್ಸ್ ಆಲ್ಸೋ ವಂಡರ್ಫುಲ್. ಫೋಟೋಶೂಟ್ ಮಾಡ್ತಾ ಲೇರು ತುಲಿ 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 ಒಟ್ಟಿಗೆ ರೆಡ್ ಜನ ಕ್ಯಾಮರಾ ಮ್ಯಾನ್ ನಾನು ಅನ್ಕೊಂಡು ಇರಲಿಲ್ಲ ಲೈಕ್ ಫೋಟೋಶೂಟಲ್ಲಿ ಪೋಸ್ ಕೊಡೋದು ಇಷ್ಟು ಕಷ್ಟ ಅಂತ. ಬಿಕಾಸ್ ನನ್ನ ಫ್ರೆಂಡ್ಸ್ ನನಗೆ ಹೇಳ್ತಿದ್ರು, ಓ ಗಾಡ್ ನಿಮಗೆ ಪರವಾಗಿಲ್ಲ ಪೋಸ್ ಕೊಡ್ಬೋದು, ನಿಂಗೆ ಗೊತ್ತು ಹೇಗೆ ಪೋಸ್ ಕೊಡೋದು. ಬಿಕಾಸ್ ನಾನು ಅವರಿಗೆಲ್ಲ ಹೇಳ್ತಿದ್ದೆ ಓಕೆ ಹೀಗೆ ನಿಲ್ಬೇಕು ಹೀಗೆ ಅಂತ. ಬಟ್ ಅಲ್ಲಿ ಹೋದ ನಂತರ ಐ ವಾಸ್ ಕ್ವೈಟ್ ನರ್ವಸ್ ಐ ಫೀಲ್. ನನಗೆ ಪೋಸೇ ಗೊತ್ತಾಗ್ತಿರಲಿಲ್ಲ, ಏನು ಕೊಡಲಿ, ಏನು ಸಿಮಿಲರ್ ಪೋಸೆ ಕೊಡ್ಲಿಕ್ಕಾಗ್ತದೆ, ಚೇಂಜ್ ಮಾಡ್ತಾ ಇರಬೇಕು ಅಂತ. ದೆನ್ ಹೀ ಹೆಲ್ಪ್ ಮೀ, ಲೈಕ್ ಅವ್ರು ನನಗೆ ಹೇಳ್ಕೊಡ್ತಾ ಇದ್ರು ಫೋಟೋಗ್ರಾಫರ್ ಲೈಕ್ ಹೀಗೆ ನಿಲ್ಬೇಕು ಹೀಗೆ ನಿಲ್ಲಿ ಹೀಗೆ ಅಂತ. ನನಗೆ ಅವ್ರು ಹೇಳ್ಕೊಡೋದು ನನಗೆ ಐ ವಾಸ್ ನಾಟ್ ಫಾಲೋವಿಂಗ್ ಆಯಿತಾ. ಸೊ ಪುನಃ ಅವ್ರು ಬಂದು ನನಗೆ ಅವರೇ ಪೋಸ್ ಹೀಗೆ ಅಂತ ನಿಂತೋಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ರು, ವಿಚ್ ವಾಸ್ ಫನ್ ಐ ಥಿಂಕ್. ನನ್ನ ಫೋಟೋಶೂಟ್ ಫಸ್ಟ್ ಟೈಮ್, ನಾನು ಅಂದ್ಕೊಂಡಿದ್ದೆ ಹೇಗಾಗ್ತದೆ ಏನೋ, ಬಟ್ ಮೈ ಫೋಟೋಶೂಟ್ ವಾಸ್ ಗುಡ್, ನನಗೆ ಖುಷಿ ಆಯಿತು. ಆ್ಯಂಡ್ ಫೋಟೋಸ್, ಮೇಕಪ್, ಎವ್ರಿಥಿಂಗ್ ವಾಸ್ ಫೈನ್ ಆ್ಯಂಡ್ ಗುಡ್. ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. Thank you.
ಫೈನಲಿ ಫೋಟೋಶೂಟ್ ಆಯಿತು ಆ್ಯಂಡ್ ನನ್ನ ಫೋಟೋಸ್ ಹೇಗೆ ಬಂದಿದೆ ಅಂತ ನಿಮ್ಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು ಆ್ಯಂಡ್ ಲಾಸ್ಟಿಗೆ ಕೂಡ ಹಾಕ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.